ಹಿಂಗ್ ಲೈನ್ ಮಾಡಿಬಿಡಿ ಕಪ್ಪೆ ಹಿಂಗ್ ಹಿಂಗ್ ಸರಿ ಹಿಂದೆ ಸರಿ ಲೈನ್ ಮಾಡು ಎಲ್ಲರಿಗೂ ಅವಕಾಶ ಮಾಡು ಸರಿ ಹಿಂದೆ ಸರಿ ಅಪ್ಪ ಈ ಗೆದ್ದಿರ ಆಟಗಾರರು ರನ್ನರ್ ಮತ್ತೆ ವಿನ್ನರ್ ವಿನ್ನರ್ ಮತ್ತೆ ರನ್ನರ್ ಬರ್ರಿ ಅವರಿಂದ ಮೂರನೇ ಸ್ಥಾನದಲ್ಲಿರೋರು ಮುಂದಕ್ಕೆ ನಿಂತ್ಕೊಳ್ಳಿ ಎಲ್ಲರೂ ಆಮೇಲೆ ಆಟಗಾರರು ಎಲ್ಲರೂ ಸಾಲಿಗೆ ನಿಂತ್ಕೊಳ್ಳಿ ಎಲ್ಲಾ ತಂಡದ ಆಟಗಾರರು ಬರ್ರಿ ಮನು ಎಲ್ಲ ನಿಂತ್ಕೊಳ್ಳಿ ಕಂಟಿ ಕಂಟಿ ಮನು ಮೌಳಿ ಪ್ರತಿ ಶಿವು ಎಲ್ಲ ಬರ್ರಿ ನಿಂತ್ಕೊಳ್ಳಿ ಸ್ವಲ್ಪ ಸರಿರಿ ವಿಡಿಯೋ ಬರುತ್ತೆ ವಿಡಿಯೋ ಬರುತ್ತೆ ಸ್ವಲ್ಪ ಸರಿರಿ ವಿಡಿಯೋ ಬರುತ್ತೆ ಸ್ವಲ್ಪ ಸರಿರಿ ಗ್ರಾಮಸ್ತ್ರಿರಿ ಗ್ರಾಮಸ್ತ್ರು ಯಜಮಾನರುಗಳು ಇರ್ರಿ ಏ ರಾಮಲಿ ಬಾರ ಮರೆ ನಿಮ್ಮ ಖುಷಿನೇ ಇಲ್ಲಲ್ಲ ಇವತ್ತು ಬಾರಿ ಕಡೆ ಬಾ ನಮ್ಮ ಅಕ್ಕ ನೋಡಿ ಎಷ್ಟು ಖುಷಿಯಾಗಿ ನಿಂತಿದ್ದಾನೆ ಅಲ್ಲಿ ರಾಮಲಿನ ದೂರ ಹೋಗಿದ್ದಾನೆ ನೋಡು ಹಿಂದೆ ಸರಿ ಹಿಂದೆ ಸರಿ ವಿಡಿಯೋ ಬರುತ್ತೆ ಹಿಂದೆ ಸರಿ ಬಂದ್ರಪ್ಪ ವಿಡಿಯೋಗ್ರಾಫರ್ ಬಂದ್ರ ಅಲ್ಲಿ ಬರ್ರಿ ಆರು ತಂಡಗಳ ಕ್ಯಾಪ್ಟನ್ಸ್ ಆರು ತಂಡಗಳ ಕ್ಯಾಪ್ಟನ್ಸ್ ಬರ್ರಿ ಆರು ತಂಡಗಳ ಕ್ಯಾಪ್ಟನ್ಸ್ ಇಲ್ಲಿ ಬಸಣ್ಣರ್ ಕರೀತಿದ್ದಾರೆ ಬಸರಾಜ್ ಕರೀತಿದ್ದಾರೆ ಆರು ತಂಡದ ನಾಯಕರು ಆರು ತಂಡದ ನಾಯಕರು ಕೂಡ ಇಲ್ಲಿ ಬರಬೇಕು ಬಸಣ್ಣರ್ ಕರೀತಿದ್ದಾರೆ ಬನ್ನಿ ಕಂಟಿ ಬಂದ್ರ ಆರು ತಂಡದ ನಾಯಕರು ಬನ್ನಿ ಇರ್ಲಿ 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 ನಾವು ಕರೆಯುವಂತದ್ದು ಕರೆಯುತ್ತಿರ್ತೀವಿ ಬಂದ್ರು ವಿಡಿಯೋಗ್ರಾಫರ್ ಬಂದ್ರು ಸರ್ ಎಲ್ಲರನ್ನು ಕ್ಲೀನ್ ಆಗಿ ಈ ಪಂದ್ಯವನ್ನು ಉದ್ದೇಶಿಸಿ ಈಗ 11ನೇ ವರ್ಷದ ಈ ಪಂದ್ಯ ಇವತ್ತು ನಾಲ್ಕು ದಿನ ನಡೆದಂತ ಈ ಪಂದ್ಯವನ್ನು ಕುರಿತು ಅವತ್ತು ಉದ್ಘಾಟನೆ ಮಾಡಿ ಯುವನಾಯಕರಾದಂತ ಬಸಣ್ಣವರು ಹೋಗಿದ್ರು ಮತ್ತು ಈ ಕೊನೆ ಮುಕ್ತಾಯದ ಪಂದ್ಯಕ್ಕೂ ಕೂಡ ಬಂದು ಇವತ್ತು ಆಸೀನರಿದ್ದಾರೆ ಅವರು ಈ ಪಂದ್ಯದ ಏಳು ಬೀಳುಗಳು ಮತ್ತು ಯುವಕರ ಒಂದು ಮುಂದಿನ ಒಂದು ಶ್ರೇಯಸ್ಸಿಗೋಸ್ಕರ ಯಾವ ರೀತಿ ಯುವಕರು ಇರ್ಬೇಕಂತೇಳಿ ಹೇಳ್ಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ ಈ ಒಂದು ಬಿಪಿಎಲ್ 11ನೇ ಆವೃತ್ತಿಯ ಮೊದಲನೇ ದಿನ ಉದ್ಘಾಟನೆಗೆ ಬಂದಿದ್ದೆ ಹಾಗೂ ಈ ದಿನ ಕೊನೆಯ ಹಂತದ ಈ ಏನು ಮೂರು ನಾಲ್ಕು ದಿನ ನಿಮ್ಮ ಶ್ರಮದ ಹಿಂದೆ ಜಯ ಇರುತ್ತೆ ಜಯ ಯಾರಿಗೆ ಒಲ್ದಿದೆ ಅನ್ನೋದು ನೋಡಲು ಬಂದಿದ್ದೆ ಅದೇ ರೀತಿ ಮೊದಲನೇ ಪಂದ್ಯ ನಾನು ಕೂಡ ವಿಷ್ಣು ಇಲೆವೆನ್ಸ್ ಫಸ್ಟ್ ಮ್ಯಾಚ್ ಅಪೋಸಿಟ್ ಯಾರು ವಿಷ್ಣು ಇಲೆವೆನ್ಸ್ ವಿರುದ್ಧ ನಾನು ಕೂಡ ಆಟ ಆಡಿದ್ದೆ ಟೈಗರ್ ಪರವಾಗಿ ನಾನು ಆಟ ಆಡಿದ್ದೆ ಈ ವಿಷ್ಣು ಇಲೆವೆನ್ಸ್ ಅವತ್ತು ಫಸ್ಟ್ನೇ ಪಂದ್ಯ ಗೆದ್ದರು ಇವತ್ತು ಅವತ್ತು ಅವ್ರು ಗೆದ್ದಿದ್ದು ನೋಡಿದೆ ಇವತ್ತು ಅವರೇ ಗೆದ್ದಿದ್ದು ನೋಡಿದೆ ಅದು ಅವರ ಪರಿಶ್ರಮ ಇದೆ ಅದರಿಂದ ಪರಿಶ್ರಮ ಇತ್ತು ಅಂದರೆ ಈ ಜಯ ಸಿಗುತ್ತೆ ಅನ್ನೋದು ಒಂದು ಕಡೆ ಆದರೆ ಸೋಲು ಗೆಲುವು ಎರಡು ಜೀವನದ ಒಂದು ಅವಿಭಾಜ್ಯ ಅಂಗ ಅದೇ ರೀತಿ ವಿಷ್ಣು ಇಲೆವೆನ್ಸ್ ಅವ್ರು ಗೆದ್ದಿರ್ಬೋದು ಆರ್ ಸಿ ಬಿ ಅವರು ಸೋತಿರ್ಬೋದು ಸೋಲು ಗೆಲುವಿನ ಮೆಟ್ಲು ಮುಂದಿನ ಅವಕಾಶ ಇದೆ 11 ಆಗಿದೆ 111 ಆಗಲಿ ನಾವು ನೀವೆಲ್ಲ ಸ್ನೇಹಿತರು ನಾವು ಮುಂದೆ ನಮ್ಮ ಮಕ್ಕಳು ಇದೇ ರೀತಿ ಇದೇ ಪ್ರೀತಿ ವಿಶ್ವಾಸದಾಗಿರೋ ಭಾಳ ಖುಷಿಯಾಯಿತು ಏನು ಪಂದ್ಯ ಗೆದ್ದ ಮೇಲೆ ನಾನು ಭಾಳ ಕಡೆ ಹೋಗಿದ್ದೀನಿ ಉದ್ಘಾಟನೆಗೆ ಹೋಗಿದ್ದೀನಿ ಬಹುಮಾನ ವಿತರಣೆಗೆ ಹೋಗಿದ್ದೀನಿ
ಒಬ್ರಿಗೊಬ್ರು ಸೋತು ಗೆದ್ದವರು ಮಕ ನೋಡ್ಕೊಳ್ಳೋದು ಕೈ ತೋರಿಸೋದು ಬೇರೆ ರೀತಿ ನಡ್ಕಂತ ಇದ್ರು. ಬಟ್ ಇಲ್ಲಿ ಯಾವುದೇ ರೀತಿ ಆ ಥರ ಘಟನೆಗಳು ನಡೀಲಿಲ್ಲಲ್ಲ, ತುಂಬ ತುಂಬ ಖುಷಿ ಆಯಿತು. ಯಾವಾಗಲೂ ಜೀವನದಲ್ಲಿ ಸೋತ್ರೇ ಗೆಲುವಿನ ರುಚಿ ಭಾಳ ಖುಷಿ ಸಿಗೋದು. ಅದೇ ರೀತಿ ಸರಿ ಇವ್ರು ಗೆದ್ದಿದ್ದಾರೆ, ಮುಂದೆ ಗೆಲ್ಲಿ ಇನ್ನೂ ಗೆಲ್ಲಿ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾಕೆ ಸಿಕ್ಸಿಗೆ 500 ರೂಪಾಯಿ ಇಟ್ಟೆ ಅಂದರೆ ಅವರು ಪಂದ್ಯ ರೋಮಾಂಚನಕ್ಕೆ ತಿರುಗಲಿ ಅಂತ ಇಟ್ಟೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ ನಮಗೆ ಆರ್ ಸಿ ಬಿನೂ ಒಂದೇ ವಿಷ್ಣು ಲಯನ್ಸ್ ಒಂದೇ. ಅಕಸ್ಮಾತ್ ರನ್ ಬಾಲ್ ಕಡೆ ಜಾಸ್ತಿ ಇದ್ದು ರನ್ ಕಡಿಮೆ ಇದ್ದಿದ್ರೆ ವಿಕೆಟ್ಗೆ 500 ರೂಪಾಯಿ ಇಡ್ತಾ ಇದ್ದೆ. ಯಾಕೆಂದರೆ ನಮಗೇನಪ್ಪ ಪಂದ್ಯ ರೋಮಾಂಚಕ ಇರಬೇಕು, ಪಂದ್ಯ ರೋಚಕವಾಗಿರ್ಬೇಕು. ಆಡೋರಿಬ್ಬರು ನನ್ನ ಅಣ್ಣ ತಮ್ಮಂದಿರೆ, ಬೇರೆ ಯಾರೂ ಅಲ್ಲ ಇಲ್ಲಾಡಿರೋರು. ಆದ ಕಾರಣ ಇದೇ ರೀತಿ ಪ್ರತಿ ವರ್ಷ ನಡೆಸಿರಿ. 11 ನಾನು ಆರಂಭವಾಗಿದ್ದೀನಿ ನಿಮ್ಮ ಜೊತೆಗೆ, ಇನ್ನು ಮುಂದೆ ನಾನು ಇರೋವರೆಗೂ ನಿಮ್ಮ ಜೊತೆಗಿರ್ತೀನಿ. ನಾನು ಚನ್ನಗಿರಿಯಲ್ಲಿ MLA ಆಗ್ತೀನೋ ಬಿಡ್ತೀನೋ, ಶಾಸಕ ಆಗ್ತೀನೋ, ರಾಜಕೀಯ ಮಾಡ್ತೀನೋ ಬಿಡ್ತೀನೋ, ಈ ಪ್ರೀತಿ ವಿಶ್ವಾಸ ಎಲ್ಲೇ ಇದ್ರೂ ಹೀಗೆ ಇರುತ್ತೆ. ನಾನು ಯಾವ್ಯಾವ ಮಟ್ಟಕ್ಕೆ ಹೋದ್ರೂ ನಿಮ್ಮ ಕಾರ್ಯಕ್ರಮಕ್ಕೆ ಆ ಸಂದರ್ಭದಲ್ಲಿ ನನ್ನ ಟೈಮಿಗೆ ಅನುಗುಣವಾಗಿ ನಾವು ನೀವು ಹೊಂದಾಣಿಕೆ ಮಾಡ್ಕೊಂಡು ಉದ್ಘಾಟನೆಗೂ ಹಾಗೂ ಬಹುಮಾನಿತ ಎರಡು ಕಾರ್ಯಕ್ರಮ ಬಂದೇ ಬರ್ತೀನಿ. ಈ ಒಂದು ಮಾತು ಹೇಳ್ತಾ ಏನು ಈ ಒಂದು ಆಟ ಆಡಿದ ಎಲ್ಲ ನಮ್ಮ ಯುವಕರಿಗೆ ಸ್ನೇಹಿತರಿಗೆ ಸಹೋದರರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿಸಾನ್. ಶಂಕರಣ್ಣ ಮಾತಾಡ್ತೀರಿ. ಈಗ 4 ದಿನದಿಂದ ಕಾಮೆಂಟ್ರಿ ಮಾಡಿದಂಥ ನಮ್ಮ ಉತ್ತಮ ಶಿಕ್ಷಕರಾದಂಥ ಶಿವಕುಮಾರು, ಅನಂತ್ ಮೇಷ್ಟ್ರು, ಮನು ಪೊಲೀಸ್ ರಕ್ಷಣೆ ಇಲಾಖೆ ಪೊಲೀಸು ಮನೋರ್ ಅವರು ಹಾಗೂ ರಕ್ಷಣೆ ಇಲಾಖೆ ಇವರು ರವಿಕುಮಾರ್ ಅವರು, ಇನ್ನು ಅನೇಕ ಜನ ನಿಮ್ಮೆಲ್ಲರಿಗೂ 4 ದಿನ ಪರಿಶ್ರಮ ಪಟ್ಟಿದ್ರಿ. ಇದು ನಿಮ್ಮ ಶ್ರೇಯಸ್ಸಿಗಿಂತ ಊರಿನ ಶ್ರೇಯಸ್ ಅಂತ ಹೇಳ್ತಾ ನಿಮಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಇದೇ ಸ್ಫೂರ್ತಿ ಇನ್ನೂ ಇರಲಿ ಅಂತೇಳಿ ಹೇಳ್ತಾ ಹಾಗೆ ನಮ್ಮ ನಿನ್ನೆ ಒಂದು ಸಣ್ಣ ವಿಚಾರಕ್ಕೆ ಹೇಳಿದ್ವಿ ನಮ್ಮೂರಿನ ಅಳಿಯರಾದಂತ ಶಂಕರ್ ಅವ್ರಿಗೆ. ಶಂಕರಣ್ಣ ನೀವು ಮಾಡ್ಲೇಬೇಕು ನೆಂಟ್ರಿ ಅಂದ್ವಿ, ಆಯ್ತಪ್ಪ ಒಂದು ದಿನದ ಊಟ ಕೊಡ್ತೀವಿ ಅಂದ್ರು. ಹಾಗೆ ಅವ್ರಿಗೂ ಕೂಡ ಅಭಿನಂದನೆ. ಹಾಗೆ ನಮ್ಮ ಸಹೋದರರಾದಂತ ಜನಾರ್ದನ್ ಪೊಲೀಸ್ ಇಲಾಖೆ ಅವ್ರು ಬಂದಿದ್ರು, ಅವ್ರಿಗೂ ಕೂಡ ನೀವು ಇವತ್ತಿನ ಊಟ ಕೊಡಬೇಕು ಅಂತ ಹೇಳಿದ್ವಿ, ಅವರು ಕೂಡ ಒಪ್ಕೊಂಡು ಅವರು ಕೊಟ್ಟಿದ್ದಾರೆ. ಅವರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ವಿ. ಹಾಗೆ ಅನಂತ ಮೇಷ್ಟ್ರು ಕೂಡ 2-3 ದಿನದಿಂದ ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಿದ್ವಿ. ಹಾಗೆ ಈ ಒಂದು ಟ್ರೋಫಿಯ ನಮ್ಮ ಶ್ರೀಧರ್ ಎಲ್, ಈ ಒಂದು ಟ್ರೋಫಿಗಳ ಶ್ರೀಧರ್ ಎಲ್ ಅವರು ಸಿಕ್ಸ್ ಹೊಡೆದ ಕೊಡೋಣ ಇಲ್ಲಿ ಇದ್ದಾರೆ ಅವ್ರಿಗೆ ಸ್ವಲ್ಪ ಅಭಿನಂದನೆ. ಹಾಗೆ ನಮ್ಮ ಇವೇನು ಸೀಲ್ಡ್ಗಳ ದಾನಿಗಳಿದ್ದಾರೆ ಶ್ರೀಧರ್, ಅವರಿಗೂ ಕೂಡ ನಮ್ಮ ಗ್ರಾಮದಿಂದ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಇನ್ನ ಹೆಚ್ಚಿನದಾಗಿ ಇಲ್ಲಿ ನಮ್ಮ ಯುವ ನಾಯಕರಾದಂತ ಬಸಣ್ಣವರ ಜೊತೆಯಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೂ ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರು ಕೂಡ ನಮ್ಮ ಬೆಂಕಿಕೆರೆ ಗ್ರಾಮದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಈ ಸಿಕ್ಸ್ ಹೊಡೆದಂತ ವಿಚಾರಕ್ಕೆ ನಮ್ಮ ರೇವಣ್ಣ ಹೊಡೆದಿದ್ದಾರೆ, ಅವ್ರು ಮುಂದೆ ಬರಬೇಕು. ಬಸಣ್ಣರಾಗ್ಲಿ ಇಟ್ಬಿಟ್ಟಿದ್ದಾರೆ ಇಲ್ಲಿ, ಮುಂದೆ ಬಂದಿದ್ರೆ ಭಾರಿ ಇತ್ತು ನಮ್ಮ ಅಳಿಯನಿಗೆ, ಲೇಟಾಗಿ ಬಂದ್ಬಿಟ್ರು. ಬರ್ರಿ ಬರ್ರಿ ಗುರುಗಳೇ, ಬರ್ರಿ ಬರ್ರಿ ಗುರುಗಳೇ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಬಸಣ್ಣರಿಗೆ ನಮಸ್ಕಾರ. ಯಾಕಪ್ಪ ಅಂದ್ರೆ ನೀವು ಮಾತಾಡಿದ್ರೆ ನಾನು ಮಾತಾಡಲ್ಲ, ಬಸಣ್ಣರು ನಮ್ಮ ನಾಯಕರಾಗ್ಬೇಕಂತ ನಮ್ಮ ಇಚ್ಛೆ. ಆ ಇಚ್ಛೆನ ನಾವೆಲ್ಲ, ಯಾಕಂದ್ರೆ ಅವರು ತುಂಬಾ ಯುವಕರು, ಯಾಕಂದ್ರೆ ಫಸ್ಟಿಗೂ ಬಂದಿದ್ರು ಈಗಲೂ ಬಂದಾರ ಅವರು, ನಮ್ಮ ಆಟನ ನೋಡ್ಲಿಕ್ಕೆ ಅಂತಲೇ ಬಂದಾರೆ, ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಅವರಂತರು ನಮಗೆ ನಾಯಕರಾಗ್ಬೇಕು ಅಂತೇಳಿ ನಮ್ಮ ಆಸೆ. ಓಕೆ, ಆಮೇಲೆ ನಮ್ಮ ಆಟಗಾರರು ಇದನ್ನ ಆಯೋಜನೆ ಮಾಡಿದ್ರು ರವಿ ಮತ್ತೆ ಅವರ ಟೀಮು ತುಂಬಾ ಶ್ರಮ ಪಟ್ಟಿದ್ದಾರೆ ನಿಜವಾಗ್ಲು. ನಾನ್ಕ ಪರಮೇಶ್, ಸೊ ಹಾಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ, ಆಮೇಲೆ ನಾವೆಲ್ಲ ನಾವು ಮೊದಲಿಂದಲೂ ಹೇಳ್ತಾ ಇದೀವಿ ಕ್ರೀಡಾ ಸ್ಫೂರ್ತಿ ಉಳಿಸ್ಕೋಬೇಕು ಅಂತೇಳಿ, ಕ್ರೀಡಾ ಸ್ಫೂರ್ತಿಯನ್ನು ಮೊದಲಿಂದಲೂ ಉಳಿಸ್ಕೊಂಡಿದೀವಿ, ಹಾಗೆ ಮುಂದೂ ಕೂಡ ಉಳಿಸ್ಕೊಂಡು ಹೋಗ್ತೀವಿ ಅಂತೇಳಿ
ಆ ಬಸವಣ್ಣರಿಗೆ ನಾವು ಭರವಸೆಯನ್ನು ನೀಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಅವನು ಪುನೀತ್ ಏನಾಗಿ ಮುಂದೆ ಕರೆದ್ರಲ್ಲ ಶಿವ ಬರ್ರಿ, ಬೆಸ್ಟ್ ಬ್ಯಾಟ್ಸ್ಮನ್ ಅವನು. ಶಿವ ಬರ್ರಿ, ಈಗ ಇಷ್ಟೊತ್ತಿಗೆ ಹೋದ್ರೆ ಮಲ್ಕೊಂಡ. ಪ್ರಾಯಶಃ ನಮ್ಮ ಬೆಂಕಿಕೆರೆ ಗ್ರಾಮದಲ್ಲಿ ಈ ನಾಲ್ಕು ದಿನ ಆಗಿದ್ದು ಕ್ರೀಡಾ ಹಬ್ಬ. ನಾನು ಪ್ರಾಯಶಃ ಮನೆಯಲ್ಲಿ ಇದ್ದದ್ದೇ ಕಡಿಮೆ, ಜಾಸ್ತಿ ಫಸ್ಟ್ ಡೇ ಇಂದ ಹಿಡಿದು ನಾಲ್ಕು ದಿನ ನಾನು ಎಲ್ಲೂ ಹೋಗದೆ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಭಾಗವಹಿಸಿದ್ದೆ. ನಾನು ಭಾಳ ಖುಷಿ ಪಡ್ತೀನಿ. ಈ ಒಂದು ಕ್ರೀಡಾ ಹಬ್ಬ ಆಯೋಜನೆ ಮಾಡಲಿಕ್ಕೆ ಧನ ಸಹಾಯ ಹಾಗೆ ಎಲ್ಲ ರೀತಿಯಾದ ಸಹಾಯ ಮಾಡಿರ್ತಕ್ಕಂಥ ಬಸವಣ್ಣ ಅವರಿಗೆ ನಮ್ಮ ಬೆಂಕಿಕೆರೆಯ ಸಮಸ್ತ ಜನತೆ ಪರವಾಗಿ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ನಮ್ಮ ಯುವ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ನಾಯಕ ಅವರು, ಹಾಗೆ ನಮ್ಮ ಎಲ್ಲ ಆಟಗಾರರು, ಬೆಂಕಿಕೆರೆಯ ಸಂಪೂರ್ಣ ಎಲ್ಲ ಆಟಗಾರರು, ಎಲ್ಲ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ ಎಲ್ಲರೂ ಕೂಡ. ಅಣ್ಣ ತಮ್ಮಂದರಾಗಿ ಎಲ್ಲರೂ ಹಕ್ಕು ದಿನದ ಹಬ್ಬದಲ್ಲಿ ಎಲ್ಲರೂ ನೀವೆಲ್ಲ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ತುಂಬಿರುವುದೇ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದು 11ನೇ ಆವೃತ್ತಿ, ಇನ್ನು ಮುಂದೆ ಅನೇಕ ಆವೃತ್ತಿಗಳಲ್ಲಿ ಈ ಒಂದು BPL ಸಾಗಲಿ ಅಂತೇಳಿ ನಾನು ಬಯಸ್ತೇನೆ. ನಾನು ಇನ್ನೂ ಕೂಡ ಹಾಗೆ ಇನ್ನೂ ಕೂಡ ಇಂದ ತುಂಬ ಪ್ರತಿಭಾನ್ವಿತ ಆಟಗಾರರು ಹೊಂ ಬರ್ತಾ ಇದ್ದಾರೆ. ಈ ಪ್ರತಿಭಾನ್ವಿತ ಆಟಗಾರರು ಇನ್ನೂ ನಮ್ಮ ಬೆಂಕಿಕೆರೆಯಲ್ಲಿ ಬೆಳೆಯಲಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಷ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಓಕೆ, ಈ ಒಂದು IPL ಅಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಗಳಿಸಿರ್ತಕ್ಕಂಥ ಪುನೀತ್ ಅವರು ಬಂದು ಈ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಪಡ್ಕೋಬೇಕು. ಬಹಳ ಅದ್ಭುತ ಯುವ ಪ್ರತಿಭೆ, ಎಂತ ಆಟಗಾರ ಅಂತಂದ್ರೆ ಬರೇ ಪಂದ್ಯ ಜಾಸ್ತಿ ಸಿಕ್ಸ್ಗಳನ್ನ ಹೊಡೆದು ಅತಿ ಹೆಚ್ಚು ರನ್ ಗಳಿಸಿರ್ತಕ್ಕಂಥ ಪುನೀತ್ ಅವರಿಗೆ ಈ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ತಗೊಂಡಿದ್ದಾರೆ. ಇನ್ನು ಅವರ ಭವಿಷ್ಯ ಇನ್ನು ಕೂಡ ಬೆಳಿಲಿ ಅಂತೇಳಿ ಬಯಸ್ತೇವೆ. ಅದೇ ರೀತಿಯಾಗಿ ತೃತೀಯ ಉತ್ತಮ ರೀತಿಯಾಗಿ ಆಡಿ ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಿರ್ತಕ್ಕಂಥ ಸ್ಟಾರ್ 11 ತಂಡಗಳು ನಾಯಕರಾಗಿರ್ತಕ್ಕಂಥ ಹರೀಶ್ ಅವರು ಈ ಒಂದು ತೃತೀಯ ಬಹುಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ತೃತೀಯ ಬಹುಮಾನ ಸ್ಟಾರ್ 11 ತಂಡದ ಆಟಗಾರರು, ಅದನ್ನ ನಾವು ಬಸವರಾಜಣ್ಣ ಅವರು, ಶಂಕರಣ್ಣ ಅವರು ಎಲ್ಲರೂ ಕೂಡ ಒಂದು ಅಭಿಮಾನದಿಂದ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರ ಎಲ್ಲಾ ತಂಡದ ಆಟಗಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮುಂದಿನ ಸಲ ಇನ್ನೂ ಚೆನ್ನಾಗಿ ಆಡ್ಲಿ, ಪ್ರಥಮ ಪ್ರಶಸ್ತಿಯನ್ನ ಗಳಿಸ್ಲಿ ಅಂತೇಳಿ ಈ ಸಲ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು 11 ಓಕೆ, ಪ್ರಾಯಶಃ ಪ್ರತಿಯೊಂದು 11 ಆವೃತ್ತಿಯಲ್ಲಿ ಪ್ರತಿ ಸಲ RCB ಪ್ರಥಮ ಸ್ಥಾನ ಇರ್ತಾ ಇತ್ತು. ಆದ್ರೆ ಈ ಸಲ 11ನೇ ಆವೃತ್ತಿ ರನ್ನರ್ ಆಫ್, ಪ್ರತಿ ಸಲ ರನ್ನರ್ ಆಫ್ ಯಾರು ಆಗ್ತಾ ಇದ್ರು ಅಂದ್ರೆ ವಿಷ್ಣು ಲಯನ್ಸ್ ಆಗ್ತಾ ಇದ್ರು. ಗೆದ್ದಿದ್ದಾರೆ, ಆದ್ರೆ ಹೆಚ್ಚು ಗೆದ್ದಿದ್ದು RCB ಅವ್ರು ಗೆಲ್ತಾ ಇದ್ರು. ಈಗ 2ನೇ ಸ್ಥಾನಕ್ಕೆ RCB ಅವರು ಈ ತೃಪ್ತಿ ಪಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ದ್ವಿತೀಯ ಬಹುಮಾನವನ್ನ ಅವರ ತಂಡ ನಾಯಕರಾಗಿದ್ದ ರುದ್ರೇಶ್ ಅವರು ಬಂದು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಅವ್ರನ್ನ. ಬಸ್ ಇನ್ನು ಈ ಕ್ರೀಡಾ ಸ್ಫೂರ್ತಿ ಹೀಗೆ ಇರಲಿ, ಎಲ್ಲರೂ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈಗ ನೀವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂತ ಪ್ರಥಮ ಬಹುಮಾನ ವಿಷ್ಣು ಲಯನ್ಸ್ ತಂಡದವರು. ವಿಷ್ಣು ಲಯನ್ಸ್ ತಂಡದವರು ಅವರ ಪರಿಶ್ರಮದಿಂದ ಇವತ್ತು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವರೆಲ್ಲಾ ತಂಡದ ಆಟಗಾರರು ಈ ಒಂದು ಪ್ರಶಸ್ತಿ, ಯಾಕೆಂದ್ರೆ ಇದೊಂದು ಸಂಘಟನೆ ಇದ್ದಾಗ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ, ಅಂತಹ ಸಂಘಟನೆಯಿಂದ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ವಿಷ್ಣು ಲಯನ್ಸ್ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಯಕರಾಗಿರ್ತಕ್ಕಂಥ ಯೋಗೀಶ್ ಅವರು ಈ ಒಂದು ಬಹುಮಾನವನ್ನ ಸ್ವೀಕರಿಸಲಿ ಅಂತೇಳಿ ಅವ್ರದ್ದು ಕೇಳ್ಕೊಳ್ತಾ ಇದ್ದೀವಿ. ಕಂಗ್ರಾಚುಲೇಷನ್ ಯೋಗೇಶ್ ಅಂಡ್ ಟೀಮ್. ಇನ್ನು ಮುಂದಿನ ಸಲ, ಇನ್ನು ಮುಂದಿನ ವರ್ಷ ಇದೇ BPL ಕಾರ್ಯಕ್ರಮವನ್ನು ಇದೇ ಕೆರೆ ಅಂಗಳದಲ್ಲಿ ನಡೆಸಬೇಕು ಅಂತೇಳಿ ಎಲ್ಲರೂ ತೀರ್ಮಾನವನ್ನು ಮಾಡಿದ್ದೀವಿ. ಇನ್ನು ಹೆಚ್ಚು ಹೆಚ್ಚು ಪ್ರತಿಭಾನ್ವಿತ ಆಟಗಾರರು ಈ ಒಂದು ಕ್ರೀಡಾಂಗಣದಲ್ಲಿ ಬರಲಿ ಅಂತ ಹೇಳ್ತಾ, ಹಾಗೆ ಈ ಒಂದು
ಪ್ರಶಸ್ತಿಯನ್ನ ಗಳಿಸಿರ್ತಕ್ಕಂತ ಯೋಗೇಶ್ ಅವರು ಎರಡು ಮಾತಾಡಬೇಕು ಅಂತ ಹೇಳ್ತಾಳು, ಕೇಳ್ಕೊಳ್ತಾ ಇದೀವಿ. ಮೊದಲನೇದಾಗಿ ಈ ಟೂರ್ನಿಯನ್ನು ಆಯೋಜಿಸಿದಂತ ಶಿವಗಂಗಾ ಬಸವರಾಜಣ್ಣನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ರವಿ ಮತ್ತೆ ಪರಮೇಶ್ವರ್ ಇಲ್ಲ ಅಂದ್ರೆ ನಮ್ಮೂರಾಗ ಯಾವ ಟೂರ್ನಿಗಳು ನಡೆಯಲ್ಲ, ನಡೆಯದೇ ಇಲ್ಲ. ಆದ್ರೂ ಆಗು ಹೋಗುಗಳನ್ನ ಏನೇ ಆಗಿದ್ರು ನಮ್ಮ ಆಟಗಾರರು ಬೇರೆ ಊರರು ಬೇರೆ ತಂಡಗಳು ಯಾವೂ ಇಲ್ಲ, ಎಲ್ಲ ನಮ್ಮೂರ ತಂಡಗಳೇ, ನಾವು ಅಣ್ಣ ತಮ್ಮಗಳೇ ಮಾವಾಡಿಯರೇ. ದಯವಿಟ್ಟು ಯಾವುದೇ ಅಂತ ಮುಂಜಿ ಮುಂದೆ ಇನ್ನೂ ಹೆಚ್ಚಾಗಿ ಆಡ್ಕೊಂಡು ಹೋಗೋಣ. ದಯವಿಟ್ಟು ಇಷ್ಟನ್ನು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಯೋಗೇಶ್ ಅವರಿಗೆ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತ ರವಿಚಂದ್ರ ಅವರು ದಯವಿಟ್ಟು ಈ ವೇದಿಕೆಯಲ್ಲಿ ಬರಬೇಕು. ರವಿಚಂದ್ರ ಅವರು ಹಾಗೆ ಪರಮೇಶ್ ಅವರು ದಯವಿಟ್ಟು ಈ ವೇದಿಕೆಗೆ ಬರಬೇಕು, ಯಾಕೆಂದ್ರೆ ಅವ್ರ ಪರಿಶ್ರಮ ಬಹಳ ಇದೆ. ಅವರಿಗೆ ನಾವ್ ಈ ಒಂದು ಸಂದರ್ಭದಲ್ಲಿ ಬೆನ್ ತಡ್ತೀವಿ, ಹಾಗೆ ಅವರೊಂದು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ರವಿ ಅವರಿಗೆ ನಮ್ಮ ಬೆಂಕಿಕೆರೆಯ ಸಮಸ್ತ ಯುವ ಕ್ರಿಕೆಟ್ ಅಳಿಕಂಬ ಕ್ರಿಕೆಟ್ ಸರ್ ಬಲವಾಗಿ ರವಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಪರಮೇಶ್ ಅವರು ಕೂಡ ಅವರ ಜೊತೆ ಜೊತೆಗೆ ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಿ ನಮ್ಮ ಬಸರಾಜಣ್ಣ ಅವರು ಪರಮೇಶ್ ಹಾಗೆ ರವಿ ಅವರಿಗೆ ಈ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಅವ್ರು ಇಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಡೆ ಸರ್ಕೊಳ್ಳಿ. ಪರಮೇಶ್ ಹಾಗೆ ರವಿ ಅವರು ಈ ಒಂದು ಅಭಿನಂದನೆಗಳನ್ನ ನಮ್ಮ ಬಸರಾಜಣ್ಣ ಹತ್ರ ತಗೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪರಮೇಶ್, ಪರಮೇಶ್ ಎಲ್ಲಿದ್ದೀರಾ? ಓಕೆ, ರವಿ ಅವರಿದ್ದಾರೆ. ಅನಂತ್ ಮಾಸ್ಟ್ ಬರ್ರಿ. ಈ ಒಂದು ನಮ್ಮ ಬೆಂಕಿಕೆರೆ ಅತ್ಯಂತ ಹಿರಿಯ ಆಟಗಾರರು ಯಾರಂದ್ರೆ ಅನಂತ್ ಮಾಸ್ಟ್. ಯಾಕೆ ಅಂತಂದ್ರೆ ನಮ್ ಬೆಂಕಿಕೆರೆಗೆ ಕ್ರಿಕೆಟ್ ಅನ್ನೋದನ್ನ ಕಲ್ಸ್ಕೊಟ್ಟಿದ್ದು ಈ ಅನಂತ್ ಮಾಸ್ಟ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕಳಿಸ್ತೇನೆ. ಒಂದ್ ಚೇರ್ ಕೊಡಿ. ಎರಡು ಇನ್ನೊಂದು ಎಲ್ಲರ ಜೋರಾದ ಚಪ್ಪಾಳೆ ನಮ್ಮ ಬಸರಾಜಣ್ಣ ಅವರು. ಬಹಳ ಖುಷಿಯಾದ ಕ್ಷಣ ಇದು, ಯಾಕೆ ಅಂತಂದ್ರೆ ಶ್ರಮಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಾಗ ಇಂತಹ ಕೆಲಸಗಳು ಮತ್ತೆ ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅಂತ ಅಭಿನಂದನೆಗಳನ್ನ ಹಾಗೆ ಬೆನ್ನನ ತಟ್ಟಿರ್ತಕ್ಕಂತ ಬಸರಾಜಣ್ಣ ಅವರಿಗೆ ಈ ಸಂದರ್ಭದಲ್ಲಿ ತುಂಬಿರೋದ್ಯಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಬಸರಾಜಣ್ಣವರು ನಮಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಧನ ಸಹಾಯ ಹಾಗೆ ನಮಗೆಲ್ಲ ಕೂಡ ಸಹಾಯವನ್ನು ನೀಡ್ತಾ ಇರ್ತಾರೆ. ಇನ್ನು ಕೂಡ ಅವರು ನಮ್ಮ ಬೆಂಕಿಕೆರೆಗೆ ಇನ್ನಷ್ಟು ಸಹಕಾರಗಳನ್ನ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳ್ಕೊಳ್ತಾ ಇರ್ತೀವಿ. ಹಾಗೆ
ಹಲೋ